ಇನ್ನು ಸಾಕು, ಇದು ಈ ಮನೆಗೋಸ್ಕರ ನಾನು ಸುರಿಸಿದ ಕೊನೆ ಕಣ್ಣೀರು. ಇನ್ನು ಸಾಕು, ಇನ್ನು ಪ್ರತಿದಿನ ನನ್ನನ್ನು ನಾನು ಅಗ್ನಿ ಪರೀಕ್ಷೆಗೆ ಒಟ್ಟಲ್ಲ. ಒಂದು ವೇಳೆ ನೀನು ಇಂಥ ಕೆಲಸ ಮಾಡಿದ್ರೆ ನೀನು ಕೂಡ ಅಗ್ನಿ ಪರೀಕ್ಷೆ ಕೊಡಬೇಕಾಗತ್ತೆ. ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಡ್ಡು ಅಂತ ಹೇಳೋದಕ್ಕೆ ನೀವ್ಯಾರು? ಅಗ್ನಿ ಪರೀಕ್ಷೆ ಕೊಡೋದು ರಾಮನ ಎದುರುಗಡೆ, ರಾವಣನ ಎದುರಿಗೆ ಅಲ್ಲ. ನಾನು ಈ ಮನೆಗೆ ಮೊದಲನೇ ಸಲ ಸೊಸೆಯಾಗಿ ಬಂದಾಗ ಈ ಮಾತನ್ನ ಒಂದಿನ ಆದರೂ ಆಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ವಿಚ್ಛೇದನ ತಗೊಂಡಾಗ್ಲೂ ಈ ಮಾತು ಹೇಳಬೇಕಾಗಿ ಬರುತ್ತೆ ಅಂತ ಯೋಚಿಸೇ ಇರಲಿಲ್ಲ. ಆದರೆ ಇವತ್ತು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಹನಿ ಹನಿಯಾಗಿ ನನ್ನ ಸಹನೆಯ ಕೊಡ ತುಂಬಿ ಹೋಗ್ಬಿಟ್ಟಿದೆ. ಈಗ ಇದ್ರ ಒಳಗಡೆ ಇನ್ನೊಂದು ಹನಿ ಬಿತ್ತು ಅಂದ್ರೂ ಕೊಡ ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ನೀವಿನ್ನೇನು ಹೇಳಕ್ ಹೋಗ್ಬೇಡಿ ಅತ್ತೆ. ಪ್ರತಿದಿನ ಏಟ್ ಬಿದ್ರೆ ದೊಡ್ಡ ದೊಡ್ಡ ಬೆಟ್ಟುಗಳೇ ಮುರಿದು ಹೋಗ್ಬಿಡುತ್ತೆ. ನಾನು ಕೇವಲ ಒಬ್ಳು ಮನುಷ್ಯಳು, ಯಾವತ್ತೂ ಏನ್ ಹೇಳ್ಬೇಕಾಗ್ ಬರುತ್ತೋ ಅಂತ ಹೆದರ್ತಾ ಇದ್ದೆ ನಾನು. ಆದ್ರೆ ಸಾಕು, ಇನ್ ಸಾಕು, ಇನ್ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇವತ್ತು ಆ ದಿನ ಬಂದೇ ಬಿಡ್ತು ನೋಡಿ. ದ್ರೌಪದಿಯ ಅವಮಾನ ತುಂಬಿದ ಸಭೆಯಲ್ಲಿ ಆಗಿತ್ತು ಅತ್ತೆ, ನನಗೆ ನನ್ನ ಮನೇಲೆ ಆಗೋಯ್ತು. ನನ್ನ ಮಕ್ಕಳ ಎದುರೆ ನನ್ನ ಗೌರವದ ವಸ್ತ್ರಾಪಹರಣ ಮಾಡಲಾಯಿತು. ನನ್ನ ಚಾರಿತ್ರ್ಯನ ಚಿಂದಿ ಮಾಡ್ಬಿಟ್ರಿ. ಇನ್ನು ನಾನು ಇದೇ ಮನೆಯಲ್ಲಿದ್ದರೆ ಆ ದೇವ್ರ ಮೇಲಾಣೆ, ಈ ಮನೆ ಮನೆ ಆಗಿರೋದಿಲ್ಲ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ.